ಅದು ಪಪ್ಪನ ಕೈನಲ್ಲಿ ಕಾರ್ಡ್ ನಿಲ್ತಿಲ್ಲ ಅನ್ಸುತ್ತೆ ಈಗ ನೋಡ್ತೀರಿ ಪಪ್ಪ ಎಷ್ಟು ಖುಷಿ ಆಗ್ತಾರೆ ಅಂತ ಪಪ್ಪ ಕಾರ್ಡ್ ನ ಸರಿಯಾಗಿ ಇಡ್ಕೋ ಪಪ್ಪ ನನ್ನ ಮದುವೆ ಕಣ್ಣ ಬೀಳಿಸ್ತೀಯಾ ನೀನು ಗಟ್ಟಿಯಾಗಿ ಹಿಡ್ಕೋ ಗೊಂಬೆ ಕೈಲಾಶ್ ಬಾಬಾ ಬೇಕು ಅಂತ ಇನ್ವಿಟೇಷನ್ ನ ಕೆಳಗೆ ಬೀಳಿಸ್ತಾ ಇಲ್ಲ ಅವರಿಗೆ ಅದನ್ನ ಹಿಡ್ಕೊಳ್ಳೋ ಶಕ್ತಿ ಇಲ್ಲ ಕಣೆ ಪಪ್ಪ ಯಾಕೆ ಅವರಿಗೆ ಅಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ ಇರ್ಲಿ ಬಿಡು ಪರವಾಗಿಲ್ಲ ನೀನೇನ್ ಹೇಳ್ತೀಯ ಅಕ್ಕ ಯಾರ್ ಏನೇ ಹೇಳಲಿಕ್ಕೂ ಬಿಡ ಈ ಮದುವೆ ಇದೇ ಮುಹೂರ್ತದಲ್ಲಿ ನಡೆದೆ ನಡೆಯುತ್ತೆ ಕಲ್ಪನಾ ಅಣಿಯಂದ್ರು ಅಪ್ಪ ಅವರ ಕೈಯಲ್ಲಿ ಶಕ್ತಿ ಇಲ್ಲ ಅಂತ ನಿಮಗೆಲ್ಲ ಗೊತ್ತು ತಾನೆ ಅವರ ಕೈಯಿಂದ ಕಾರ್ಡ್ ಬಿದ್ದ ತಕ್ಷಣ ಅವರಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಅಲ್ಲ ನಾ ಹೇಳಿದ ಏನೋ ಲೆಕ್ಕಕ್ಕಿಲ್ಲ ಎಲ್ಲ ಇವಳು ಹೇಳಿದ್ದೆ ಸರಿ ಈಗಾಗಲೇ ಮದುವೆನ ಸಾಕಷ್ಟು ಸರಿ ಮುಂದಕ್ಕೆ ಹಾಕಿದೀವಿ ಈಗ ಮತ್ತೆ ಫಿಕ್ಸ್ ಆಗಿರೋ ಮದುವೆನ ಕ್ಯಾನ್ಸಲ್ ಮಾಡಿದ್ರೆ ನೋಡಿ ಜನ ನಗ್ತಾರೆ ಅಷ್ಟೇ ಅಕ್ಕ ಯು ಡೋಂಟ್ ವರಿ ಈ ಸರಿ ನೀನು ಅನ್ಕೊಂಡ ಹಾಗೆ ಮದುವೆ ಆಗೇ ಆಗುತ್ತೆ ಎಲ್ಲರಿಗೂ ಅಡ್ವಾನ್ಸ್ ಕೊಟ್ಟಾಗಿದೆ ಪರಿಚಯಸ್ಥರಿಗೆಲ್ಲ ಹೇಳಾಗಿದೆ ಮತ್ತೆ ಮುಂದೆ ಹೋಯ್ತು ಅಂದ್ರೆ ಮುಂದೋಯ್ತು ಮುಂದೋಯ್ತು ಅಂತ ಯಾಕೆ ಅನ್ಕೊಳ್ತೀರಾ ಸರಿಯಾದ ಟೈಮ್ ಬಂದಾಗ ಆಗುತ್ತೆ ಅನ್ಕೊಳ್ಳಿ ಸರಿಯಾದ ಟೈಮ್ ಬಂದಾಗಿದೆ ಅದ ಏನಾಗುತ್ತೋ ಆಗ್ಲಿ ನಾನು ಸತ್ರು ಈ ಮದುವೆ ಮಾಡಿ ಅಂತ ಹೇಳಿದಿನಲ್ಲ ಚಂದು ಮುಖ ನೋಡ್ತಾ ಇದ್ರೆ ಅವನು ಯಾವುದೋ ವಿಷಯಕ್ಕೆ ಹೆದರಿಕೊಂಡಿದ್ದಾನೆ ಅಂತ ಗೊತ್ತಾಗ್ತಾ ಇದೆ ಬಹುಶಃ ಗುರುಗಳು ಹೇಳಿದ ಹಾಗೆ ಮದುವೆ ಬಗ್ಗೆ ಏನಾರು ಚೆಚೆ ಅತ್ತಿಗೆ ಕೈಲಾಶ್ ಬೇಕು ಅಂತಾನೆ ಕಾರ್ಡ್ ಬಿಳಿಸಿದ್ರು ಅಂತ ಅನ್ಕೋಬೇಡಿ ಇಲ್ಲ ಇಲ್ಲ ಗೊಂಬೆ ನೀನು ಭಾವನ್ ಕೈಗೆ ಇನ್ವಿಟೇಷನ್ ಕಾರ್ಡ್ ನ ಕೊಟ್ಟು ಅವರ ಒಪ್ಪಿಗೆ ತಗೊಂಡು ಆಮೇಲೆ ಈ ಮದುವೆ ಮಾಡ್ಕೊಳ್ತೀನಿ ಅಂತ ಅನ್ಕೊಂಡಿದ್ದೆ ತಪ್ಪು ಕಣೆ ಇದನ್ನೇ ನೀನು ಒಂದು ಸ್ವಲ್ಪ ದಿನ ಹಿಂದೆ ಯೋಚನೆ ಮಾಡಿದಿದ್ರೆ ಅವರು ಇನ್ವಿಟೇಷನ್ ಕಾರ್ಡ್ ನ ನೋಡೋದಿರಲಿ ಈ ಮದುವೆಗೆ ನನಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ಅಂತ ಮಾತಾಡಿರೋರು ಹೌದು ಗೊಂಬೆ ಸುಮ್ ಸುಮ್ನೆ ಎಲ್ಲರೂ ಮನಸ್ಸನ್ನ ಕೆಡಿಸ್ಕೊತಾ ಇದ್ದಾರೆ ಚಿನ್ನು ಹಾಂ ಬಾ ಚಂದು ಗೊಂಬೆನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಡ್ ಬಾ ಅವರು ರಿಲ್ಯಾಕ್ಸ್ ಆಗ್ತಾರೆ ಹಾಗೆ ಮದುವೆ ಕಾರ್ಡ್ ಪೂಜೆ ಮಾಡಿಸ್ಬೇಕು ಪೂಜೆ ಮಾಡಿಸ್ಕೊಂಡು ಬನ್ನಿ ಸರಿ ಅವ್ವ ಕುಮುದ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾ ಅಕ್ಕ ನಿಮ್ಮ ಉದ್ದೇಶ ಏನೋ ಸರಿಯಾಗಿ ಇತ್ತು ಆದರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಕ್ಕ ಬೇಜಾರು ಮಾಡ್ಕೋಬೇಡವೆ ಎಲ್ಲಿ ಸ್ವಲ್ಪ ನಗು ನಗ್ರಿ ಶ್ರುತಿ ಅಕ್ಕ ಚಂದನ್ ಜೊತೆ ಹೊರಗಡೆ ಹೋಗೋ ಚಾನ್ಸ್ ಸಿಗೋದೇ ಕಡಿಮೆ ಅಂತದ್ರಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ನಗ್ನಗ್ ತಗೊಟ್ಟು ಬನ್ನಿ ಸರಿ ಬಾ ನಿನಗೆ ಸೀರೆ ಉಡಿಸ್ತೀನಿ ಸೀರೆನಾ ಬೇಡ ಚಿನ್ನು ಅಕ್ಕ ಬಾರೆ ಸರಿ ನಡಿ
ಯಾಕಮ್ಮ ಯಾಕಾಗ ನೋಡ್ತಾ ಇದ್ದೀಯಾ ನನ್ನ ಮಗ ಏನೋ ಟೆನ್ಷನ್ ಅಲ್ಲಿ ಇದ್ದಾನೆ ಏನು ಅಂತ ಕೇಳಣ ಅಂತ ಆದ್ರೆ ಹಾ ಕೇಳಿದ್ರೆ ಎಲ್ಲಿ ಸುಳ್ಳು ಹೇಳ್ತಾನೇನೋ ಅಂತ ಭಯ ಯಾಕಮ್ಮ ಜುಚ್ಚು ಮಾತಾಡ್ತಾ ಇದ್ದೀಯಾ ಸರಿ ನೇರವಾಗಿ ಹೇಳ್ತೀನಿ ಹೇಳು ಯಾಕ ಟೆನ್ಷನ್ ಮಾಡ್ಕೊಂಡಿದ್ದೀಯಾ ಟೆನ್ಸಾ ನಾನಾ ಏನೇನೋ ಹೇಳ್ತೀಯಲ್ಲ ಅಮ್ಮ ನಾನಲ್ಲ ಹೇಳ್ತಾ ಇರೋದು ನಿನ್ನ ಮುಖ ಹೇಳ್ತಾ ಇರೋದು ಅಮ್ಮ ಪ್ಲೀಸ್ ನಾನು ಟೆನ್ಸ್ ಆಗಿಲ್ಲ ಕೈಲಾಶ್ ಮಾಮ ಪದೇ ಪದೇ ಕಾರಣ ಕೆಳಗೆ ಹಾಕ್ತಿದ್ರಲ್ಲ ಅದಕ್ಕೆ ಬೇಜಾರಾಯ್ತು ಅಷ್ಟೇ ಯಾಕ ಮಗನೇ ಅವರ ಕೈಲಿ ಈಗ ಒಂದು ಚಿಕ್ಕ ಪೇಪರ್ ತುಂಡನ್ನ ಹಿಡ್ಕೊಳ್ಳೋ ಶಕ್ತಿನೂ ಇಲ್ಲ ಅಂತ ನಿನಗೆ ಗೊತ್ತಿಲ್ವಾ ವಿಷಯ ಗೊತ್ತಿದ್ದು ಕೈಲಾಶ್ ಕಾರ್ಡ್ ಬೀಳಿಸಿದ್ರು ಅಂತ ಬೇಜಾರಾಯ್ತಾ ಅಥವಾ ನಿನ್ನ ಬೇಜಾರಿಗೆ ಇನ್ನೇನಾದರೂ ಅರ್ಥ ಇದೆಯಾ ಪ್ಲೀಸ್ ಅದನ್ನ ಬಿಟ್ಟು ಬೇರೆ ಅರ್ಥ ಇನ್ನೇನು ಇರುತ್ತೆ ನಿನಗೆ ಮದುವೆ ಬಗ್ಗೆ ಮದುವೆ ಆಗೋದ್ರ ಬಗ್ಗೆ ಏನಾದರೂ ಹೆದರಿಕೆ ಇದೆಯಾ ಮಗನೇ ಹೆದರಿಕೆನಾ ಯಾವ ಹೆದರಿಕೆನಮ್ಮ ಮಾ ನೀ ನನಗೆ ಇರಿಟೇಟ್ ಮಾಡ್ತಾ ಇದೀಯ ಅಷ್ಟೇ ಈತನ ಜಾತಕದ ಪ್ರಕಾರ ಇವನು ಮದುವೆ ಆಗಿ ಹೋಗಿದೆ ನಿಮಗೆ ಮದುವೆ ಆ ಚಂದು Is everything all right? Atte, yak higidira yenaitu? Yenilla magle. Chandu swalpa tension nallitta. Adu yenu avan tension anta hanchkollana anta idde. Adanne kelta idde. Nan bejaragidiri antane ಮಮ್ಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಅತ್ತೆ ಚಂದು ನೀನು ಬೇಗ ರೆಡಿ ಆಗಿಬಿಡು ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ ನಡಿ ಹೋಗೋಣ ಸರಿ ನಾನು ಚಿನ್ನನ್ನ ಕರ್ಕೊಂಡು ಬರ್ತೀನಿ ನೀನು ಬೇಗ ಬಂದ್ಬಿಡು ಅದೆಷ್ಟು ದಿವಸ ಅಂತ ನನ್ನಿಂದ ಹೀಗೆ ತಪ್ಪಿಸ್ಕೊಂಡು ಹೋಗ್ತೀಯ ಚಂದು ಎಲ್ಲ ಸಲ ನೀನು ಹೀಗೆ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಒಂದಲ್ಲ ಒಂದು ದಿವಸ ನೀನು ಸತ್ಯಾನ ಎದುರಿಸಲೇಬೇಕು ಎಲ್ಲ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅವತ್ತಿನ ದಿವಸ ಆ ದೇವರು ನಿನ್ನನ್ನು ಕಾಪಾಡಕ್ಕೆ ಬರೋದಿಲ್ಲ ಮಗನೇ ಅಮ್ಮ ಪ್ಲೀಸ್ ಸತ್ಯನ ಎದುರಿಸೋ ಶಕ್ತಿ ಕೊಡು ಅಂತ ದೇವರಲ್ಲಿ ಕೇಳ್ಕೊ ಅವನ ಆಶೀರ್ವಾದ ನಿನಗೆ ಬೇಕಾಗಬಹುದು ಒಂಬತ್ತು ತಿಂಗಳು ನಿನ್ನನ್ನ ಗರ್ಭದಲ್ಲಿಟ್ಕೊಂಡು ನಾನು ಮುಚ್ಚಿಟ್ಟೆ ಮಗನೇ ಈಗ ನೀನು ನನ್ನಿಂದ ಸತ್ಯನ ಮುಚ್ಚಿಡ್ತಾ ಇದೀಯ ಆದರೆ ಅದು ಸಾಧ್ಯ ಇಲ್ಲ ಚಂದು ಈ ಚಿನ್ನ ಸಾಹಸ ಮಾಡಿದ್ಮೇಲೆ ನಾನು ನೀನು ದೇವ್ರ ಭಕ್ತರಾಗಿ ಹೋಗಿದ್ದೀವಿ ಹೌದು ಚಿನ್ನ ಬಂದಾಗಿಂದ ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ದೀವೋ ನಾವಿಬ್ರು ದಿನ ಸಿಕ್ತಿದ್ವಲ್ಲ ಆವಾಗಲೂ ಅಷ್ಟು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಕಣ ಈ ದೇವಸ್ಥಾನಕ್ಕೆ ಬಂದಾಗೆಲ್ಲ ನನಗೆ ಏನಾದರೂ ಒಂದು ಆಗೇ ಆಗುತ್ತೆ
ಅದು ಮಾತ್ರ ಪಕ್ಕ ಈ ಸರಿ ಏನಾಗುತ್ತೋ ಅಮ್ಮನಿಂದ ತಪ್ಪಿಸ್ಕೊಳ್ಳಕ್ಕೆ ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಒಪ್ಪಿಕೊಂಡೆ ಇಲ್ಲದಿದ್ದರೆ ದೇವಸ್ಥಾನಕ್ಕೆಲ್ಲ ಬರ್ತಾನೆ ಇರಲಿಲ್ಲ ನಾನು ಹೌದು ಅತ್ತೆ ನಿನ್ನ ಹತ್ರ ಏನೋ ಕೇಳ್ತಿದ್ರಲ್ಲ ಏನದು ಏನಿಲ್ಲ ಅದು ಅಮ್ಮನಿಗೆ ನಾವಿಬ್ರು ಕದ್ದು ಮುಚ್ಚಿ ಮದುವೆ ಆಗ್ಬಿಡ್ತೀವಿ ಅಂತ ಭಯ ಅದಕ್ಕೆ ಏನೇನೋ ಕೇಳ್ತಾ ಇದ್ರು ನಾನು ಹಾಗೆ ಅನ್ಕೊಂಡೆ ಎಲ್ಲಿ ನಿನ್ನ ಕಾರ್ ಹುಡುಗಿ ಜೊತೆ ಓಡೋಗಿ ಮದುವೆ ಆಗಿ ಹೋಗ್ಬಿಡ್ತೀಯಾ ಅಂತ ಅಯ್ಯೋ ಏನೋ ಆಯ್ತು ಅಕ್ಕ ನೀನು ಇಂತ ಸಮಯದಾಗ ತಮಾಷೆ ಬೇಕಾ ಅರೆ ತಮಾಷನ ತಮಾಷೆ ತರ ಟ್ರೀಟ್ ಮಾಡಿ ನೀವು ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ದೀರಾ ನಾನೇನೋ ಆ ಕಾರ್ ಹುಡುಗಿ ಜೊತೆ ಓಡೋಗ ಮದುವೆ ಆಗ್ತೀಯ ಅಂತ ಹೇಳಿದ್ನಪ್ಪ ಅದಕ್ಕೆ ಅಂತ ಚಂದು ಹೋಗ್ಬಿಟ್ಟು ಆ ಕಾರ್ ಹುಡುಗಿ ಜೊತೆ ಮದುವೆ ಆಗಿ ಹೋಗ್ಬಿಡ್ತಾನ ಇಲ್ಲ ತಾನೆ ಶ್ರುತಿ ಪ್ಲೀಸ್ ಈ ಕಾರ್ ಕಾರ್ ಅನ್ನೋದು ನಿಲ್ಲಿಸ್ತೀಯಾ ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಎಲ್ಲದಕ್ಕೂ ತಮಾಷೆ ಇರಿಟೇಟ್ ಮಾಡ್ತಿದ್ಯಾ ನನಗೆ ಅಲ್ಲ ಕಣೋ ಅದು ಯಾವುದೋ ಹುಡುಗಿ ಬಗ್ಗೆ ತಮಾಷೆ ಮಾಡಿದ್ರೆ ನೀನು ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ ನಿಮ್ಮ ದಮ್ಮಯ್ಯ ದೇವಸ್ಥಾನದಾಗಾದ್ರೂ ನೀವಿಬ್ರು ಸುಮ್ಮನೆ ಇರ್ತೀರಾ ಅಕ್ಕ ನೀನಂತೂ ಯಾವಾಗಲೂ ರೇಗ್ಸೋದ್ರಲ್ಲೇ ಇರ್ತೀಯ ಅದೇ ಚಂದು ಪಾಪ ಆ ಕಾರ್ ಹುಡುಗಿ ಓಕೆ ಸಾರಿ 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 ಅಕ್ಕ ತಮಾಷೆ ಸಾಕು ದೇವಸ್ಥಾನಕ್ಕೆ ಬಂದಿರೋದು ನಿನ್ನ ಮದುವೆ ಪತ್ರಿಕೆ ಪೂಜೆ ಮಾಡಿಸೋದಕ್ಕೆ ಸುಮ್ಮನೆ ನಡಿ ಓಕೆ ಬನ್ನಿ 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 ಈ ತಿಂಗಳು ಕೊನೆಯಲ್ಲಿ ಇವರಿಬ್ಬರು ಮದುವೆ ಮದುವೆ ಯಾವ ವಿಘ್ನನೂ ಆಗದೆ ಇರೋ ನಡೀಲಿ ಅಂತ ಪೂಜೆ ಮಾಡಿ ಅಕ್ಕ ಅರ್ಚಕರೆ ಈ ಮದುವೆ ವಿಷಯವಾಗಿ ನಾವು ತುಂಬ ನೊಂದಿದ್ದೀವಿ ಯಾವುದೇ ರೀತಿಯಾದ ವಿಘ್ನ ಬರದೇ ಇರಲಿ ಅಂತ ಪೂಜೆ ಮಾಡಿ ಈ ದೇವರ ಸನ್ನಿಧಿಗೆ ಬಂದರೆ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರ್ತವೆ ನಿಮ್ಮ ಗೋತ್ರ ಹೇಳಿಮ್ಮ ವಿಷ್ಣು ಗೋತ್ರ ವಿಷ್ಣು ಗೋತ್ರ ಅವ್ರ ವಸ್ಯ ಹೆಸರೇಳಿ ಚಂದನ್ ಶ್ರುತಿ ಚಂದನ್ ನಮ್ಮ ವಸ್ಯ ಶ್ರುತಿ ನಮ್ಮ ನೇಹಿ ಸಹಕುಟುಂಬಾನಾಂ ಕ್ಷೇಮ ಸ್ಥೈರ್ಯಾಭಿಜೀವಿ ಆರ್ಭಾಗ್ಯತಾ ಸಿದ್ಧಾರ್ಥಂ ವಿವಾಹ ಕಾರ್ಯ ಶೀಘ್ರಮೇವ ಸರ್ವ ಕಾರ್ಯತಾ ಸಿದ್ಧಾರ್ಥಂ ದಿನೇ ದಿನೇ ಉತ್ತರೋತ್ತರ ಅಭಿವೃದ್ಧಾರ್ಥಂ ಇತಿ ಸಂಕಲ್ಪ್ಯ ನಾನು ಚಂದು ಮೇಲೆ ನಾನು ಅನುಮಾನ ಪಟ್ಟು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ ನನ್ನ ಚಂದುನ ನನ್ನಿಂದ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆದರೆ ಅದ್ಯಾಕೆ ಈ ಮದುವೆಗೆ ವಿಘ್ನಗಳು ಬರ್ತಿದೆಯೋ ಅದ್ಯಾಕೆ ನನ್ನ ಮನಸ್ಸಲ್ಲಿ ಭಯ ಹುಟ್ಟಿಸ್ತಿದೆಯೋ ನನಗಂತೂ ಗೊತ್ತಾಗ್ತಿಲ್ಲ ಯಾವ ತೊಂದರೆನೂ ಇಲ್ಲದೆ ಈ ಮದುವೆ ನಡಿಬೇಕು ದೇವ್ರೆ ನನ್ನಿಂದ ಯಾರಿಗೂ ಅನ್ಯಾಯ ಆಗಬಾರ್ದು ಚಿನ್ನ ವಿಷಯದಲ್ಲಿ ನಾನು ದುಡುಕಿರೋದು ಸತ್ಯ ಆದರೆ ಅದರಿಂದಾಗಿ ಶ್ರುತಿ ಜೀವನ ಹಾಳಾಗಬಾರ್ದು ಅದು ಅಲ್ಲದೆ ಶ್ರುತಿನ ಬಿಟ್ಟು ಭಾಳ ಆಸೆನೂ ನನಗಿಲ್ಲ ಎಲ್ಲದಕ್ಕೂ ನೀನೇ ಪರಿಹಾರ ತೋರಿಸ್ಬೇಕು ದೇವ್ರೆ ಬಂಗಾರದಂಥ ಈ ಜೋಡಿ ದೂರ ಆಗೋದು ಬೇಡ ಇವರಿಬ್ಬರು ದೂರ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ ಆದರೆ ನನ್ನಿಂದ ಇವರಿಬ್ಬರ ಮಧ್ಯೆ ತುಂಬ ತೊಂದರೆಗಳು ಬರ್ತಾ ಇದೆ
ಒಂದ್ಸಾರಿ ಮದುವೆ ಸುಸೂತ್ರವಾಗಿ ನಡೆದೋದ್ರೆ ಆಗೇನೂ ಆಗೋಕ್ಕಿಲ್ಲ. ನಾನು ನಿನ್ನಿಷ್ಟೇ ಬೇಡ್ಕೊಳ್ಳೋದು, ಅವರಿಬ್ಬರನ್ನ ದೂರ ಮಾಡಬೇಡ. ನನ್ನಿಂದ ಅವರಿಬ್ಬರಿಗೂ ಯಾವ ತೊಂದರೆನೂ ಆಗಬಾರ್ದು. ಪ್ರದಕ್ಷಿಣೆ ಹಾಕಕ್ಕೆ ಹೋಗೋಣ? ಬೇಡ, ನೀವಿಬ್ರು ಹೋಗಿ ಬನ್ನಿ. ಅಕ್ಕ ಚಂದು ನೀನು ಬಾರೋ. ಬೇಡ ಶ್ರುತಿ. ಅಲ್ಲಗಣ ಒಟ್ಟಿಗೆ ಬಂದ್ವಿ, ಒಟ್ಟಿಗೆ ಪೂಜೆ ಮಾಡಿದ್ವಿ, ಒಟ್ಟಿಗೆ ಪ್ರದಕ್ಷಿಣೆ ಹಾಕ್ಬೇಕಲ್ವಾ? ಸುಮ್ಮನೆ ಬಾ ಶ್ರುತಿ. ಓಹೋ, ಯಾಕೆ ಆ ಕಾರ್ ಹುಡುಗಿ ಬರ್ತೀನಿ ಅಂತ ಹೇಳಿದ್ಲ? ಅಥವಾ ಆಲ್ರೆಡಿ ಇಲ್ಲಿ ಬಂದಿದ್ದಾಳ? ಶ್ರುತಿ ನೀನು ಅತಿ ಆಯ್ತು. ಮತ್ತೆ ಸುಮ್ಮನೆ ನನ್ನ ಜೊತೆ ಬಾ ಚಂದು. ಅಕ್ಕ ಅರೆ ಶ್ರುತಿ. ಹಾಯ್ ಆಂಟಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ ಆಂಟಿ. ಎಷ್ಟೊಂದು ದಿನ ಆಯ್ತು ನಿನ್ನ ನೋಡಿ. ಏನು ತಾತನ ಮನೆ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ಯಾ? ಹಾಗೇನಿಲ್ಲ ಆಂಟಿ, ಪಪ್ಪ ಸಿಂಗಾಪುರ್ಗೆ ಹೋಗಿದ್ರಲ್ಲ, ಅದಾದ್ಮೇಲೆ ಬರೋಣ ಅಂತಿದ್ವಿ. ಆದರೆ ಹಾಂ ಗೊತ್ತಾಯ್ತಮ್ಮ, ನಿಮ್ಮ ತಂದೆಗೆ ಆಕ್ಸಿಡೆಂಟ್ ಆಗಿ ಕೋಮಾಗೋದ್ರು ಅಂತ ಕೇಳಿ ತುಂಬ ಬೇಜಾರಾಯಿತು. ಹೌದಾ ಆಂಟಿ? ಆದರೆ ಇತ್ತೀಚೆಗೆ ತುಂಬ ಸುಧಾರಿಸ್ಕೊಂಡಿದ್ರು, ಎಲ್ಲರ ಹತ್ರ ಮಾತಾಡ್ತಿದ್ರು, ಗುರುತಿಸ್ತಿದ್ರು. ಆದರೆ ಪಪ್ಪ ತುಂಬ ಟೆನ್ಸ್ ಆಗಿ ಮತ್ತೆ ಅದೇ ಸ್ಥಿತಿಗೆ ಹೋಗಿದ್ದಾರೆ. ಮತ್ತೆ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಮನೆ ಕಡೆ ಒಂದ್ಸಾರಿ ಬನ್ನಿ. ಆಯ್ತಂಟಿ. ನೀವು ಪೂಜೆ ಮುಗಿಸ್ಕೊಂಡು ಬಂದ್ರಾ? ಹಾಂ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಸರಿ ಆಂಟಿ, ನಾವು ಪ್ರದಕ್ಷಿಣೆ ಹಾಕೊಂಡು ಬರ್ತೀವಿ. ಸರಿ ಶ್ರುತಿ. ಅದೇ ಹುಡುಗರಿ ಶ್ರುತಿನ ಮದುವೆ ಆಗ್ತಿರೋನು. ಹೌದಾ? ಅವ್ರದ್ದು ಎಂಗೇಜ್ಮೆಂಟ್ ಆಗಿ ಒಂದೂವರೆ ವರ್ಷದ ಮೇಲಾಯ್ತಲ್ವಾ? ಹೌದು, ಹತ್ತತ್ರ ಒಂದೂವರೆ ವರ್ಷ ಆಗಿರ್ಬೋದು. ಮತ್ತೆ ಯಾಕಿನ್ನು ಮದುವೆ ಆಗಿಲ್ಲ? ಏನು ಪ್ರಾಬ್ಲಮ್ಮೋ ಏನೋ ರೀ, ಅವ್ರ ಮನೆ ವಿಷಯ ಅವ್ರಿಗೆ ಗೊತ್ತು. ಕಲ್ಪನಾ ಒಂದೆರಡು ಸಲ ಫೋನ್ ಮಾಡಿ ಮಗಳು ಮದುವೆ ಅಂತ ಹೇಳ್ತಾ ಇದ್ಲು, ಕಾರ್ಡ್ ಕೊಡಕ್ಕೆ ಬರ್ತಾಳೆ ಅಂತ ಕಾದಿದ್ದೆ ಆಯಿತು. ಕಲ್ಪನೂ ಇಲ್ಲ ಕಾರ್ಡು ಇಲ್ಲ. ಅದೇ ರೀ ಯೋಗ ಅನ್ನೋದು, ಮದುವೆ ಆಗೋದಕ್ಕೂ ಪಡ್ಕೊಂಡು ಬಂದಿರಬೇಕು. ಇವರಿಬ್ಬರು ಜಾತಕದಲ್ಲಿ ಏನು ದೋಷ ಇದೆಯೋ ಏನೋ, ನಿರ್ಧಾರ ಆಗಿರೋ ಮದುವೆ ಮುಂದೆ ಮುಂದೆ ಹೋಗ್ತಾನೆ ಇದೆ. ಮದುವೆ ಮುಂದೆ ಹೋಗಲಿ, ಆದರೆ ಇವರೇನ್ರಿ ಗಂಡ ಹೆಂಡತಿ ಥರ ತಿರುಗಾಡ್ತಾನೆ ಇದ್ದಾರೆ. ಇವರಿಬ್ಬರನ್ನು ನಾನು ಹೊರಗಡೆ ತುಂಬ ಸಲ ನೋಡಿದ್ದೀನಿ. ಹೌದಾ? ಹಾಂ. ಅಯ್ಯೋ ಇದೆಲ್ಲ ಈಗ ಮಾಮೂಲಲ್ವಾ, ಮದುವೆ ಫಿಕ್ಸ್ ಮಾಡ್ಕೋತಾರೆ, ಎಂಗೇಜ್ಮೆಂಟು ಕೂಡ ಮಾಡ್ಕೋತಾರೆ. ಇದೇ ನೆಪದಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೋತೀವಿ ಅಂತ ತಿಂಗ್ಳಾನ್ಗಟ್ಲೆ ವರ್ಷಾನ್ಗಟ್ಲೆ ಸುತ್ತಾಡ್ತಾ ಇರ್ತಾರೆ. ಕೊನೆಗೆ ಜೊತೆಲಿ ಒಂದೇ ಮನೇಲಿ ಅರ್ಧಂಬರ್ಧ ಸಂಸಾರನೂ ಮಾಡ್ತಾರೆ. ಆಮೇಲೆ ಇಬ್ರಿಗೂ ಹೊಂದಾಣಿಕೆ ಆಗ್ಲಿಲ್ಲ ಅಂತ ಒಬ್ರನ್ನೊಬ್ರು ಬಿಟ್ಟು ದೂರ ಆಗ್ತಾರೆ. ಇದು ಹಾಗೆ ಅಂತೀರಾ? ಹಾಗೆ ಆಗೋ ಚಾನ್ಸಸ್ ಇದೆ. ಅಲ್ಲ ರೀ, ನಿರ್ಧಾರ ಆಗಿರೋ ಮದುವೆನ ಇಷ್ಟು ಮುಂದಕ್ಕೆ ಹಾಕ್ತಾರಾ? ಹಾಕಿದ್ರು ಹುಡುಗ ಹುಡುಗಿ ಒಂದೇ ಮನೇಲಿ ಇರ್ತಾರ ನೋಡ್ತಾ ಇರಿ. ಇವರಿಬ್ರು ಕೂಡ ಕೊನೆಗೆ ನನಗಿಷ್ಟ ಇಲ್ಲ ನನಗಿಷ್ಟ ಇಲ್ಲ ಅಂತ ದೂರ ಆಗೋದ್ ಗ್ಯಾರಂಟಿ.
मद्वे कते निमगे गोत्तिल्वा कल्पना मद्वे कतेना एनु अवर कते अय्यो अवरदे ओंदु दोड्ड कते इदे बिडि ई श्रुतिन मद्वे आग्तिदनल्ल चंदन अवर तंदे यारु गोत्ता कल्पना अवर अण्णने गोत्तिदे बिडि अदरल्लि एनु विशेष इदे अदे कल्पना मत्ते कल्पना अवर अण्ण इब्बरु मद्वेनु ओंदे सरि माडबेकु अंत निर्धार माड्कोंडिद्रु अंद्रे कल्पना मद्वेयागि होगो मनेयिंदने कल्पना अण्णगे हेण्णु तरबेकु अंत मातुकतेनु आगित्तु मद्वे निश्चितार्थ आगि कार्ड प्रिंट आगि इन्नेनु मद्वे दिनगळ हत्र बर्तिद्दंगे बित्तु नोडि सिडिलु ಈ ಚಂದನ್ ತಂದೆ ಇದರಲ್ಲ ಅದೇ ಕಲ್ಪನಾ ಅಣ್ಣ ಅವರು ಒಂದೇ ದಿನದಲ್ಲಿ ಯಾದ ಹುಡುಗಿನ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದ್ಬಿಟ್ರು ಆಗ ಕಲ್ಪನಾ ಜೊತೆ ಮದುವೆ ಆಗ್ತಾರೆ ಹುಡುಗ ನನ್ನ ತಗಿಗನ್ನೇ ಆದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಕಲ್ಪನಾ ಜೊತೆ ಮದುವೆ ಆಗೋದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ ಕಲ್ಪನಾ ಕಟ್ಟಿದ ಕನಸಿನ ಗೋಪುರ ಕುಸಿದು ಬಿದ್ದೋಯ್ತು ಆವತ್ತು ಅವಳು चंडी अवतार ताळिद्दु इन्नु अवळ मैयिंद होरगे बंदिल्ल तन्न मद्वे मुरियोदक्के कारण तन्न अण्ण मत्तु अवन हेंडति अन्नो सिट्टु हेच्चायितु अवळिगे अय्यो हौदा मुंदे मुंदेनो कल्पना मने बिट्टु होरग बंद्लु कैलाश जोते मद्वे माड्कोंड्लु दोत्कतेने इदे बिडि नंगे गोत्ते इरलिल्ल हू कण्रि आ कल्पनू अस्टे बावी गंडन जो देवस्थान अली अंत सतने तायीलसने मू माता इन इवर मद्वे यहा कारण मुर्द बीड़ो गुड़गन ते बेरे यारो मद्वे मे ಈ ಹುಡುಗನ ಯಾದ ಹುಡುಗಿನ ಮದುವೆ ಮಾಡ್ಕೊಂಡು ಬಂದ್ರೆ ಆಗ ನೋಡಿ ಕತೆ ಸೂಪರ್ ಆಗಿರುತ್ತೆ ಅದೇ ಕತೆ ನಡೆದು ಹೋಗುತ್ತೆ